ನಮ್ಮ ಆಟೋ ಚಾಲಕರಿಗಾಗಿರ್ಬೋದು, ಕ್ಯಾಬ್ ಚಾಲಕರಿಗಾಗಿರ್ಬೋದು, ಡ್ರೈವರ್ಗೆ ಅಂತೇಳಿ ಎಲ್ಲಾ ಬೋರ್ಡ್ ಗಾಡಿ ಡ್ರೈವರ್ ಓಡಿಸ್ತಾ ಇರೋರಿಗೆ, ಟ್ಯಾಕ್ಸಿ ಡ್ರೈವರ್ ಗಳಿಗೆ ಯಾರಿಗೇನ ಒಂದ್ ರೂಪಾಯಿ ಹೆಲ್ಪ್ ಆಗಿದೆಯಾ? ಯಾರಿಗೇನೋ ಒಬ್ಬರಿಗೆ ಒಂದ್ ರೂಪಾಯಿ ಹೆಲ್ಪ್ ಆಗಿದೆ ಅಂತ ಹೇಳ್ಬಿಡ್ಲಿ. ಲಾಕ್ಡೌನ್ ಟೈಮಲ್ಲಿ ನಾವೇನ್ ಮಾಡೋದು ಅವಾಗ? ಎಲ್ಲಿ 5,000 ಎಲ್ಲಿ ಕೊಟ್ರು ಅವರು? ಹೌದೌದು, ನಾವೇನು ಅವರೇ ಮಾಡಿದ್ರು, ರೋಡ್ ಬಾಡಿಗೆ ಯಾವ್ದು ಸಿಗ್ತಾ ಹೋಯ್ತು ನಾವು ಮಾಡ್ಕೊಂಡ್ರಿ. ಹೌದೌದು ಹೌದೌದು, ಒಪ್ಕೊಂತೀನಿ. ಹೌದು ಮಾಡ್ತಾ ಇರೋದ ಓಲಾ ಉಬರ್ ಸರ್ ನಾವು. ರಾಪಿಡ್ ಬೈಕೆ ಸರ್, ವೈಟ್ ಬೋರ್ಡ್ ಇಂದ ಪರ್ಮಿಷನ್ ಇದೆಯಾ? ಇವಾಗ ಯೆಲ್ಲೋ ಬೋರ್ಡ್ ಅಂತ ಕೊಟ್ಟಿದ್ರೆ ನೀವು ಯೆಲ್ಲೋ ಬೋರ್ಡ್ಗೆ ವೈಟ್ ಬೋರ್ಡ್ ಅಲ್ಲಿ ಟೂ ವೀಲರ್ ವೈಟ್ ಬೋರ್ಡ್ ಇದೆಯಾ ಇಲ್ಲಲ್ವಾ? ಅವಾಗ ನಮ್ಗೆ ಯೂನಿಫಾರ್ಮ್ ಬೇಡ, ನಮ್ಗೆ ಯೆಲ್ಲೋ ಬೋರ್ಡ್ ಬೇಡ, ಲೈಸೆನ್ಸ್ ಬೇಡ, ಪರ್ಮನೆಂಟ್ ಬೇಡ, ಡಾಕ್ಯುಮೆಂಟ್ ಬೇಡ. ವೈಟ್ ಬೋರ್ಡ್ ಏನ್ ಕೊಟ್ಟಿದ್ಯಾ? ಇಲ್ಲ ಹಂಗೆ ಮಾಡಿ ನಮ್ಮನ್ನು ನೀವು 96 ಕಾನೂನು ನಮ್ಗೆ ಮಾತ್ರ ಅನ್ವಯ ಆಗುತ್ತೆ. ಅದೇ ನಮಗೂ 96 ಕಾನೂನು ನಮ್ಗೆ ಆಟೋಕ್ ಮಾತ್ರ ಇದೆ, ಅದೇ ವೈಟ್ ಬೋರ್ಡ್ ಟ್ಯಾಕ್ಸಿಗಿಲ್ವಾ? ಅವ್ರ ಮಾತ್ರ ಜನ ನಾವು ಮಾತಾಡ್ತೀವಿ ನಾಯಿಗಿಲ್ಲ ದನ ನಾವು ಹೇಳಿ ಸರ್ಕಾರ ಕಣ್ ಕಾಣಿಸಲ್ವಾ? ಡಾಕ್ಯುಮೆಂಟ್ ಅಲ್ಲಿ ಅಲ್ಲ ಎಷ್ಟು ಹುಡುಗಿರು ಹಾಳಾಗ್ತಾ ಇದ್ರ ಗೊತ್ತಾ? ಈ ರಾಪಿಡ್ ಬೈಕ್ ಇಂದ ಕರ್ಕ ಕರ್ಕೊಂಡು ಎಲ್ಲಿ ಮೇಡಮ್? ನಾವು ಮಾಡ್ತಾ ಇದೀವಿ, ಮಾಡ್ತಾ ಇದ್ರೆ ಸರ್ಕಾರ ಏನು ಕ್ರಮ ತಗತ್ತೆ ಇಲ್ವಲ್ಲ? ನಾವ್ ಏನ್ ಮಾಡುವ? ಸರ್ಕಾರ ಬಿಟ್ಟಿದೆ ಈಗ ನಿಮ್ ಮಕ್ಕಳಿಗೆ ಜವಾಬ್ದಾರಿ. ಈಗ ಆಟೋದಲ್ಲಿ ನಾವು ಒಂದ್ ಮಳೆ ಬರ್ಲಿ, ಮಳೆ ಬಂದಾಗ ಮಾತ್ರ ನಮ್ ದಂಡಕ್ಕೆ ಓದಿಕ ಬರ್ತಾರೆ, ಮಳೆ ಇಲ್ಲ ಅಂದಾಗ ಮಾತ್ರ ಅವ್ರ ದಂಡಕ್ಕೆ ಹೋಗುದಾ? ಅದಂಗ ಈಗ ಮೂರ್ ದಿನ ಮಳೆ ಬಂತಲ್ಲ ಅವತ್ ಮಾತ್ರ ಅವಾಗ ಅವಾಗ ಬೈಕಲ್ಲಿ ಹೋಗ್ಬೋದಿತ್ತಲ್ಲ ಮತ್ತೆ ಇವಾಗ ಮಳೆ ಇಲ್ಲ ನಮ್ಮ ಹತ್ರ, ಮಳೆ ಇದ್ದಾಗ ಮಾತ್ರ ನಮ್ಮ ಹತ್ರ ಬರುವ, ಮಳೆ ಇಲ್ದಾಗ ಅವ್ರು ಅವ್ರ ಬೈಕಲ್ಲಿ ಹೋಗದ? ಪ್ರತಿಯೊಂದು ಸಾರಿ ಏನಾನ ಪ್ರಾಬ್ಲಮ್ ಅಂತ ಬಂದಾಗ ರೋಡ್ಗಳಲ್ಲಿ ಯಾರನ್ನೇ ಕೇಳಿ ಮೇಡಮ್, ನಾವ್ ಹೇಳದ್ ಬೇಡ, ಡ್ರೈವರ್ಗಳು ಹೇಳದ್ ಬೇಡ, ಆಟೋ ಡ್ರೈವರ್ಗಳು ಯಾರಿಗೇನ ಏನಾನ ಆಕ್ಸಿಡೆಂಟ್ ಆಗಿರ್ಬೋದು ಏನಾನ ಒಂದಾಗಿರ್ಬೋದು, ಫಸ್ಟ್ ಆಂಬುಲೆನ್ಸ್, ಸೆಕೆಂಡ್ ಆಟೋದಾರ ಬರೋದು, ಆಟೋದಾರ ಬರೋದು. ಅಂದ್ರೆ ನಾವು ಹೆಮ್ಮೆ ಅಂತೇಳಿ ನಾವು ಹೆಮ್ಮೆ ಕುಚ್ಕೊಳಕ್ ಆಗಲ್ಲ ಆಯ್ತಾ? ಕಸ್ಟಮರ್ ಗಳ ಪಬ್ಲಿಕ್ ಆಟೋದವ್ರು ಒಳ್ಳೆಯವರ ಕೆಟ್ಟರ ಅಂತ ಆಟೋದ್ರಲ್ಲಿ ಯಾರೋ ಒಬ್ರು ಮಾಡ್ತಾರೆ ಮೇಡಮ್, ಮಾಡಲ್ಲ ಅಂತ ಹೇಳ್ತಲ್ಲ. ಎಲ್ಲರೂ 5 ಬೆಳ್ಳು ಒಂದೇ ಸಮನಾಗಿಲ್ಲ ಆಯ್ತಾ? ನಮ್ಮ 5 ಬೆಳ್ಳು ಒಂದೇ ಸಮನಾಗಿಲ್ಲ, ಬಟ್ ಮಾಡಿದವರು ಇದಾರೆ, ಕೆಲವರು ಮಾಡೋರು ಇದಾರೆ, ಮಾಡಿದವರು ಇರೋರು ಇದಾರೆ, ಕೆಲವರು ಬರೀ ಮೀಟ್ರಿಗೆ ಓಡಿಸೋರು ಇದಾರೆ. ಇವಾಗ ನಾನು ಓಡ್ತಾ ಇರೋದು ಬರೀ ಮೀಟ್ರ್ ಕಾಸು ಮೇಡಮ್, 1 ರೂಪಾಯಿ ಯಾವತ್ತೂ ನಾನು 1 ರೂಪಾಯಿ ಎಕ್ಸ್ಟ್ರಾ ಕಾಸು ಕೇಳಿದಿಲ್ಲ. ಕೇಳಿದ್ರೂ ಕೂಡ ಯಾರನ್ನ ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಓಲಾ ಊಬರಲ್ಲಿ ಬಂದ್ಬಿಟ್ಟು ಹೋದ್ರೆ ಒಂದು 5 ರೂಪಾಯಿ ಎಕ್ಸ್ಟ್ರಾ ಸಿಗುತ್ತೆ. ಅದು ಹೆಂಗ್ ಸಿಗುತ್ತೆ ಅಂದ್ರೆ 2 ಕಿಲೋಮೀಟರ್ ಪಿಕಪ್ ಹೋಯ್ತೀವಿ, ಮಿನಿಮಮ್ 2 ಕಿಲೋಮೀಟರ್ ಕಿಲೋಮೀಟರ್ ಪಿಕಪ್, ಇಲ್ಲ 12 ಕಿಲೋಮೀಟರ್ ಡ್ರಾಪ್, 180 ರೂಪಾಯಿ ಕೊಟ್ಟಿದ್ದಾನೆ. 24 ಕಿಲೋಮೀಟರ್ ಪಿಕಪ್ ಯಾರಿಗೆ ಮೇಡಮ್? ಇವಾಗ ಕಸ್ಟಮರ್, ಇವಾಗ ನೀವು ಒಂದು ಕಸ್ಟಮರ್ ಅಂತ ಇಟ್ಕೊಳ್ಳಿ, ಇವಾಗ ನಿಮಗೆ ರೋಡಲ್ಲಿ ಗಾಡಿಗಳು ಸಿಗಲ್ಲ, ಒಂದು ಎಕ್ಸಾಂಪಲ್ ರೋಡಲ್ಲಿ ಬಂದು ನಿಂತ್ಕೋಬೇಕು ಅಂತೇಳಿ ನೀವೇನು ಮಾಡ್ಬಿಡ್ತೀರಾ? ಬುಕ್ ಮಾಡ್ತೀರಾ ಮನೇಲೇ ಇರ್ತಕೊಂಡು. ಬುಕ್ ಮಾಡಿದಾಗ ಒಂದು 10 ನಿಮಿಷ ಬಂದ್ಬಿಟ್ಟು ಕಾಯ್ತಾರೋ ಅನ್ನೋದೊಂದು ಅಡಿಟ್ ಆಗ್ಬಿಟ್ಟಿದ್ದಾರೆ. ಇವಾಗ ಮುಂಚೆ ಆ ಥರ ಏನಿರಲಿಲ್ಲ, ಅವಾಗೇನಂದ್ರೆ ರೋಡ್ಗಳಲ್ಲೆಲ್ಲ ಬಂದ್ಬಿಡೋರು ಬಂದ್ಬಿಟ್ಟು, ಸರ್ ಆಟೋ ಬರ್ತೀರಾ, ಸರ್ ಮೇಸ್ಟಿಕ್ ಬರ್ತೀರಾ, ಯಶವಂತಪುರ ಬರ್ತೀರಾ, ರಾಜಾಜಿನಗರ ಬರ್ತೀರಾ ಅಂತ ಕೇಳೋರು, ಅವಾಗ ಕರ್ಕೊಂಡು ಹೋಗೋರು. ಇವಾಗ ಏನಾಗಿದೆ ಅಂದರೆ ಬುಕ್ ಮಾಡೋಕೆ ಆನ್ಲೈನ್ ಬಂದಿರೋದ್ರಿಂದ ಎಲ್ಲ ಬುಕ್ ಮಾಡ್ತಾವ್ರೆ. ಹಂಗಾಗಿ ಸಾರ್ ಕೇಳಿದಂಗೆ ನಮ್ಮದೂ ತಪ್ಪಿದೆ. ನಾವು ಅಟೆನ್ಸು ಫಸ್ಟು ಅದೇ ಹೇಳ್ತಲ್ವಾ, ಫಸ್ಟು ನಾವು ಹೋಗಿ ನಾವು ಇದು ಮಾಡ್ಕೊಂಡಿರೋದು, ನಾವು ಅವ್ರು ಬರೋದಕ್ಕೆ ಬಿಟ್ಕೊಂಡಿರೋದು ನಮ್ಮದು ತಪ್ಪಿದೆ. ಆಂಧ್ರ ತಮಿಳ್ನಾಡಲ್ಲೆಲ್ಲ ರ್ಯಾಪಿಡ ಇದರಲ್ಲೆಲ್ಲ ಬರೋಕೆ ರ್ಯಾಪಿಡ ಬರೋಕೆ ಬಿಟ್ಟಿರಲಿಲ್ಲ ಫಸ್ಟ್ ಆಫ್ ಆಲ್ ಅವರು. ನಾವಿಲ್ಲಿ ಹೋಗಲಿ ಅಂತ ಬಿಟ್ಟಿವಲ್ಲ, ಬಿಟ್ಟಿರೋದಕ್ಕೆ ನಮ್ಮದು ತಪ್ಪು ಇದಿರೋದ್ರಿಂದ ಇವಾಗ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಮಾಡಿದ್ರು ಇವಾಗ ನೋಡಿ ಎಲ್ಲ ಬರ್ತಾವ್ರೆ ಮಾಡ್ತಾ ಇಲ್ಲ. ನಾವು ವಿಧಾನಸೌಧಕ್ಕೆ ಕೇಳಿದ್ವಿ ಮೇಡಮ್, ವಿಧಾನಸೌಧದಲ್ಲಿ ಆಗಲ್ಲ, ಎಲ್ಲ ಅವರು ಇವರು ಬಿರ್ತಾರೆ, ನಿಮಗೆ ವಿಧಾನಸೌಧದಲ್ಲಿ ಪರ್ಮಿಷನ್ ಕೊಡಲ್ಲ, ಸಿ ಎಮ್ ಮನೆಗೆ ಹೋಗಿ ಅಂದರು. ಸಿ ಎಮ್ ಮನೆಗೆ ಹೋಗೋದಕ್ಕಂತ ಇಲ್ಲಿಗೆ ಬಂದರೆ ಇವಾಗ ಸಿ ಎಮ್ ಮನೆಗೆ ಹೋಗೋಕೆ ಬಿಡ್ತಾ ಇಲ್ಲ, ಬರ್ತವೆ ಅಂತ ಮನವಿ ಮಾಡಿದೇವಲ್ಲ. ಮಾಡಿದ್ರು ಅವ್ರು ಈ ಥರ ಮಾಡಿದಾರೆ ಅಂದರೆ ಇನ್ನೇನು ಹೇಳೋಣ ಹೇಳಿ. ಇವ್ರು ತಪ್ಪಿಸ್ಕೊಂಡ್ರು ನಾವು ಬಿಡಲ್ಲ, ಇವತ್ತಿಲ್ಲ ನೆಕ್ಸ್ಟ್ ಇನ್ನೊಂದು ವಾರ ಇಲ್ಲ. ಇವ್ರು ಇವತ್ತು ತಪ್ಪಿಸ್ಕೊಂಡ್ರೆ ನಾಳೆ ಬರ್ತವೆ, ಇಲ್ಲ ನಾಡಿದ್ದು ಬರ್ತವೆ ಡೈಲಿ. ಸಾರಿಗೆ ಸಚಿವರಿಗೆ ಶ್ರೀರಾಮನಿಗೆ ಅವರ ಇದು ಶ್ರೀರಾಮನ ಇದೆಲ್ಲ ಅವ್ರು ಎಳಿಯೋರ್ದ ರ್ಯಾಪಿಡ ಬೈಕ್ ಏನೋ ಅವರು ಬಂದ್ಬಿಟ್ಟು ಅಲ್ಲ ಮೇಡಮ್, ಮೇಡಮ್ ಪರ್ಮಿಷನ್ ಹಿಂಗೆ ಕೊಡ್ತಾರೆ ಶ್ರೀರಾಮನ್ ಸರ್. ಮೊನ್ನೆ ನೀವೇ ಹೇಳಿದ್ದೀರಾ ಸೋಮವಾರ ಅಷ್ಟೊತ್ತಿಗೆ ನಾನು ನಿಮಗೆ ಆಟೋ ಡ್ರೈವರ್ಗಳಿಗೆ ಎಲ್ಲರಿಗೂ ಸಿಹಿ ಸುದ್ದಿ ಕೊಡ್ತೇನೆ ಅಂತ. ಅದೇ ಥರ ಮಾತು ಉಳಿಸ್ಕೊಳ್ಳಿ, ಮುಂದೆ ಇನ್ನು ಕೇವಲ ಇನ್ನು 2 ತಿಂಗಳು ಇರೋದು ಚುನಾವಣೆ ಮುಂದಕ್ಕೆ ಬಂದಿದೆ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಚುನಾವಣೆಗೆ ನಮ್ಮ ಆಟೋ ಡ್ರೈವರ್ಗಳು ಫ್ಯಾಮಿಲಿ, ಕ್ಯಾಬ್ ಡ್ರೈವರ್ಗಳು ಫ್ಯಾಮಿಲಿ,
ಎಷ್ಟು ಜನ ಇದ್ದಾರೆ ಅಷ್ಟು ಜನನೂ ವೋಟ್ ಅಂತರೂ ಹಾಕಲ್ಲ. ದಯವಿಟ್ಟು ಹೇಳ್ತೀನಿ, ಯಾವ ಪಕ್ಷ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರ್ಬೋದು, ದಳ ಆಗಿರ್ಬೋದು, ಮತ್ತೊಂದು ಇನ್ನೊಂದು ಪಕ್ಷ ಕಟ್ಕೊಂಡ್ಬಂದ್ರು ಪರವಾಗಿಲ್ಲ, ನಾವು ವೋಟ್ ಅಂತರೂ ಹಾಕಲ್ಲ. This is the quiz master.